ಎಲ್ರಿಗೂ ನಮಸ್ಕಾರ. ಕನ್ನಡ ಪಿಕ್ಚರ್ ವೀಕ್ಷಕರಿಗೆ, ಇತ್ತೀಚೆಗೆ ಸಿನಿಮಾಗಳು ಬರ್ತಾ ಇರೋಂಥದ್ದು, ಹೋಗ್ತಾ ಇರೋಂಥದ್ದು, ಸಿನಿಮಾಗಳೇ ಇಲ್ಲ ಅನ್ನೋ ಒಂದು ಸ್ಥಿತಿ, ಒಂದು ಹತಾಶೆ, ಥಿಯೇಟ್ರಿಗೆ ಜನ ಬರ್ತಿಲ್ಲ, ಈ ಥರ ಮಾತಾಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಅರ್ಧ ವರ್ಷ ಆಗೋಯಿತು. ಈ ಅರ್ಧ ವರ್ಷ ನಾವು ಏನೆಲ್ಲ ಕಳ್ಕೊಂಡಿದ್ವೋ ಅಥವಾ ಏನೆಲ್ಲ ಸಿಕ್ಕಿಲ್ವೋ, ಏನೆಲ್ಲ ಹತಾಶೆಗಳು, ಬೇಜಾರುಗಳಿತ್ತು, ಆ ಎಲ್ಲ ಬೇಜಾರುಗಳು ಹೋಗುವಂತಹ ಮತ್ತು ಸಂಭ್ರಮ ವಾಪಸ್ ಬರುವಂತಹ, ಇಂಡಸ್ಟ್ರಿ ಮತ್ತೆ ತುಂಬ ಎನರ್ಜೆಟಿಕ್ ಆಗಿ ಬೌನ್ಸ್ ಬ್ಯಾಕ್ ಆಗುವಂತಹ, ಆಡಿಯನ್ಸ್ ಮುಖದಲ್ಲಿ ಮಂದಹಾಸ, ಆ ಸಿನಿಮಾ ನೋಡಬೇಕು, ಈ ಸಿನಿಮಾ ನೋಡಬೇಕು ಅನ್ನೋಷ್ಟು ಎನರ್ಜಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಜುಲೈ ತಿಂಗಳಿಂದ. ಸೊ ಸಾಕಷ್ಟು ನಿರೀಕ್ಷಿತ ಮತ್ತು ತುಂಬ ಒಳ್ಳೊಳ್ಳೆ ಸಿನಿಮಾಗಳು. ಅಂದರೆ ಈ ಸೀಸನ್ ಹೆಂಗಿದೆ ಅಂತಂದರೆ ತುಂಬ ಭರವಸೆ ಇರುವಂಥ ಒಂದು ಸೀಸನ್ ಅಂತ ಹೇಳ್ಬೋದು. ಸೊ ಆ ಥರದೊಂದು ಸಿನಿಮಾಗಳು ಬರ್ತಾ ಇದೆ. ಸೊ ಆ ಒಂದು ಸಾಲಿಗೆ ಪರಂವಾ ಅನ್ನೋ ಸಿನಿಮಾ ಒಂದು ಬರ್ತಾ ಇದೆ. ಪರಂವಾ ಪರ್ಸ್ನಲ್ಲಾಗಿ ಅಂದರೆ ವೈಯಕ್ತಿಕವಾಗಿ ನನಗೂ ಕೂಡ ತುಂಬ ಹತ್ತಿರವಾಗಿರುವಂಥ ಒಂದು ಸಿನಿಮಾ ಅಂತ ಹೇಳಕ್ಕೆ ಬಯಸ್ತೀನಿ. ತುಂಬ ಅಂದರೆ ಇವತ್ತಿನ ಮಟ್ಟಿಗೆ ಸಿನಿಮಾ ಮಾಡೋದು ತುಂಬ ಸುಲಭ ಅಲ್ಲ. ಒಂದು ಸಿನಿಮಾ ಮಾಡಿ ಅದನ್ನು ರಿಲೀಸ್ ಮಾಡುವಂಥದ್ದು ತುಂಬ ಸಾಹಸದ ಕೆಲಸ. ಅಷ್ಟು ಟಫ್ ಇದೆ ಇವತ್ತು ಸಿನಿಮಾ ಅನ್ನೋದು. ಸ್ಟಾರ್ಗಳಿಗೆ ಮಾತ್ರ ಸಿನಿಮಾ ಮಾಡೋದು ಈಸಿ ಅನ್ನೋ ಒಂದು ಕಾಲಘಟ್ಟದಲ್ಲಿ ಹೊಸಬರು ಸಿನಿಮಾ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇಲ್ಲೊಂದು ತಂಡ, ಸಿನಿಮಾ ಇನ್ನೂ ಜೀವಂತವಾಗಿದೆ, ಸಿನಿಮಾನ ಉಳಿಸೋರು ಬೆಳೆಸೋರು ಇದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಿದೆ. ಅಂತಹ ಒಂದು ಸಾಹಸ ಮಾಡಿ ಪರಂವಾ ಸಿನಿಮಾನ ಮಾಡಿದೆ. ಸೊ ಆ ಸಿನಿಮಾ ತಂಡ ನನ್ನ ಜೊತೆಗಿದೆ. ಸಿನಿಮಾ ಇದೆ 21ಕ್ಕೆ ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ಸಾಕಷ್ಟು ನಿರೀಕ್ಷೆಗಳು ಈ ಸಿನಿಮಾ ಮೇಲಿದೆ, ಯಾಕೆಂದರೆ ಅಂತಹ ತಂಡ ಈ ಒಂದು ಸಿನಿಮಾನ ಮಾಡಿದೆ. ಬರೀ ತಂಡ ಅನ್ನೋದಕ್ಕಿಂತ ಸಿನಿಮೋತ್ಸಾಹಿ ಇರುವಂತಹ ತಂತ್ರಜ್ಞರು, ಕಲಾವಿದರು, ನಾನು ತುಂಬ ಹತ್ತಿರದಿಂದ ನೋಡಿರುವಂತಹ ತಂಡ ಇದು. ಹಾಗಾಗಿ ಮತ್ತು ಈ ಒಂದು ಕಂಟೆಂಟ್ ನೋಡಿದಾಗ ನನ್ನಲ್ಲಿ ಅನಿಸಿದ್ದು ತುಂಬ ವಿಷಯಗಳಿದೆ. ಸಾಕಷ್ಟು ವಿಷಯಗಳನ್ನು ಇವತ್ತು ಚರ್ಚೆ ಮಾಡೋಣ. ತುಂಬ ಸೀರಿಯಸ್ಸಾಗಿ ಅನ್ನೋದಕ್ಕಿಂತ ಇಂತಹ ಕತೆಗಳು, ಇಂತಹ ಸಿನಿಮಾಗಳು ಗೆಲ್ಲಬೇಕು ಅನ್ನೋದೇ ನಮ್ಮ ಅಭಿಲಾಷೆ ಕೂಡ. ತುಂಬ ಪೀಠಿಗೆ ತುಂಬ ದೊಡ್ಡದಾಗಿ ಆಗ್ತಾಯಿದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು. ಅಷ್ಟು ಹೇಳಬೇಕು ಈ ಸಿನಿಮಾ ಬಗ್ಗೆ, ಈ ಕಂಟೆಂಟ್ ಆ ರೀತಿ ಇದೆ. ಸೊ ಇಲ್ಲಿಂದ ಮಾತುಕತೆ ಶುರು ಮಾಡೋಣ. ದಯವಿಟ್ಟು ಚಾನಲ್ ಸ್ಕಿಪ್ ಮಾಡದೆ ಈ ಒಂದು ಕಂಟೆಂಟ್ನ ನೀವು ನೋಡಲೇಬೇಕು. ಏನಕ್ಕೆ ಅನ್ನೋದು ನಮ್ಮ ಮಾತುಕತೆ ಎಂಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸಾರಾಂಶದಲ್ಲಿ ಪರಂವಾ ತಂಡ ನಿರ್ದೇಶಕರಾದಂಥ ಸಂತೋಷ್ ಇದ್ದಾರೆ, ಸಂತೋಷ್ ಕೈದಾಳ. ಸೊ ಹಾಗೆ ಪ್ರೇಮ್ ನನ್ನ ಮಿತ್ರ, ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ನೋಡಿದ್ದೀನಿ. ತುಂಬ ಪುಟ್ಟ ಹೆಜ್ಜೆ ಇಟ್ಟು ಇವತ್ತು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು ದಶಕದ ಒಂದು ಜರ್ನಿ ಇದೆ. ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ್ ಸ್ವಾಗತ. ತುಂಬ ಸೀರಿಯಸ್ಸಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಸೊ ಪರಂವಾ ಎಲ್ಲರಿಗೂ ಗೊತ್ತು, ಇಂಡಸ್ಟ್ರಿಯಲ್ಲಿ ಪರಂವಾ ಅಂದರೆ ಒಂದು ದೊಡ್ಡ ನಿರ್ಮಾಣದ ಸಂಸ್ಥೆ. ರಕ್ಷಿತ್ ಶೆಟ್ಟಿ ಅಂತಹ ಒಂದು ಕಲಾವಿದ ಅದನ್ನ ಕಟ್ಟಿರೋಂಥದ್ದು, ಮತ್ತು ತುಂಬ ಜನಪ್ರಿಯ ಆಗಿರುವಂಥ ಒಂದು ಸಂಸ್ಥೆ ಪರಂವಾ ಅಂದ ತಕ್ಷಣ ಫಸ್ಟ್ ನೆನಪಾಗೋದೆ ಅದು. ಸೊ ನಿಮ್ಮ ಸಿನಿಮಾ ವಿಚಾರಕ್ಕೂ ಕೂಡ, ಸೊ ನಮ್ಮ ಫಸ್ಟ್ ಟೈಮು ಪ್ರೇಮ್ ಟೈಟ್ಲ್ ಹೇಳಿದಾಗಲೂ ಏನ್ರಿ ಇದು ಹಿಂಗೆ ಇಟ್ಟಿದ್ದೀರಾ ಮತ್ತು ಈ ಒಂದು ಟ್ರೈಲರ್ ನೋಡಿದಾಗ ತುಂಬ ಪ್ರಶ್ನೆಗಳಿದೆ. ಅಂದರೆ ಏನಿದು ಕಂಟೆಂಟ್, ಈ ಥರ ಒಂದು ಕಂಟೆಂಟ್ನ ತೊಗೊಬಂದು ಬರ್ತಿದ್ದೀರಾ ಅಂತ. ಸೊ ಏನಿದು ಸಂತೋಷ್ ಆ್ಯಕ್ಚುಲಿ ಪರಂವಾ? ಸರ್, ಪರಂವಾ ಅಂದರೆ ಫಸ್ಟು ಮೊದಲಿಗೆ ಏನಂದರೆ ನಮ್ಮಿಬ್ಬರು ಜರ್ನಿ ರುದ್ರತಾಂಡವ ಸಿನಿಮಾಯಿಂದ ಶುರುವಾಯಿತು. ಅವನು ಅಷ್ಟೇನ್ ಡೈರೆಕ್ಟ್ರು, ನಾನು ಅಷ್ಟೇನ್ ಡೈರೆಕ್ಟ್ರು. ಅವನು ಅಲ್ಲೇ ಹೀರೋ ಆಗಬೇಕು ಅಂತ ಅಂತಿದ್ದ, ಹೀರೋ ಆಗಬೇಕು, ನಾನು ಹೀರೋ ಆಗಿ ಬಂದಿರೋದು ಅಂತ. ಬಟ್ ನಾನು ಯಾರೋ ಒಂದು ಹುಡುಗ, ನನಗೂ ಅವಾಗ ಇನ್ನು ಇಬ್ಬರು ಚಿಕ್ಕ ಹುಡುಗರು, ಲೈ ನೀನು ಹೀರೋನೇನೋ, ನಿನ್ನ ಮಕ್ಕ ನೋಡ್ಕೊಂಡಿದ್ದೇನೋ ಅಂತ ಹಿಂಗೆ ಅಂತಿದ್ದೆ. ಮಾತುಗೂ ಅಂದರೆ ಇವತ್ತು ಅವನೇ ನನ್ನ ನಿರ್ದೇಶನದಲ್ಲಿ ಅವನೇ ಹೀರೋ ಆಗಿ ಇವತ್ತು ನಿಂತಿದ್ದಾನೆ. ಅಂದರೆ ಅವನು ಅಷ್ಟು ಶ್ರಮಪಟ್ಟು ಅಷ್ಟು ಸರ್ವೆ, ಅಂದರೆ ಇಲ್ಲೊಂದು ಸರ್ವೈವಲ್ ಸಖತ್ ಕಷ್ಟ ಅಲ್ಲ ಸರ್, ಇಬ್ಬರು ಸರ್ವೈವ್ ಆಗಿ ಒಂದು ನಿಮ್ಮ ಮುಂದಕ್ಕೆ ಬಂದಿದ್ದೀವಿ. ಸೊ ಹಂಗಾಗಿ ಡಿಸೈಡ್ ಆದಾಗ ಒಂದು ದಿನ ಇಬ್ಬರು ಶುರು ಮಾಡ್ಕೊಂಡ್ವಿ, ಪ ಅಂದರೆ ಸಿನಿಮಾ ಮಾಡೋಣ ಅಂತ ಇಬ್ಬರು ಒಂದು ಅಂದ್ಕೊಂಡ್ವಿ. ಅಂದ್ಕೊಂಡಾಗ ಒಂದು ವೀರಗಾಸೆ ಕುಟುಂಬದಿಂದ ಬಂದಂತಹ ಹುಡುಗ, ಯಾಕಂದರೆ ಎಲ್ಲ ವೀರಗಾಸೆ ನೋಡಿರ್ತಾರೆ, ನ್ಯಾಚುರಲ್ ಆಗಿರುತ್ತೆ. ಅಂದರೆ ಪ್ರತಿಯೊಬ್ಬರು, ಈಗ ನೀವು ನೋಡಿದ್ದೀರಾ, ನಮ್ಮ ಆಡಿಯನ್ಸು ನೋಡಿದ್ದಾರೆ, ಚಿಕ್ಕ ವಯಸ್ಸಿಂದ ಚಿಕ್ಕ ಹುಡುಗನಿಂದನೂ ವೀರಗಾಸೆ ನೋಡ್ಕೊಂಬಂದಿದ್ವಿ. ಆ ಕತೆ ಹೇಳಿದ್ರೆ, ಆ ಮನೆತನದಿಂದ ಬಂದಂಥ ಒಂದು ಹುಡುಗ ಬಂದರೆ ಹೆಂಗಿರುತ್ತೆ ಅಂದ್ಕೊಂಡು ಈ ಪರ ಅಂದರೆ ಈ ಕತೆ ಶುರುವಾಯಿತು. ಈ ಪರಂವಾಹ ಟೈಟಲ್ ಬಂದುಬಿಟ್ಟು ನಮ್ಮ ರಕ್ಷಿತ್ ಶೆಟ್ಟಿ ಅವ್ರದ್ದು, ನೀವು ಹೇಳ್ದಂಗೆ ಅಂದರೆ ಅವ್ರನ್ನ ನೋಡಿಕೊಂಡೆ ನಾವು ಇಂಡಸ್ಟ್ರಿ ಬಂದಾಗಿಂದ. ನಾನು ಅಂದರೆ ಸಿಂಪಲ್ ಆಗಿ ಒಂದು ಸ್ಟೋರಿಯಲ್ಲಿ ಇನ್ನು ಕಾಲೇಜಲ್ಲಿದ್ದೆ, ಉಳಿದವರು ಕಂಡಂತೆ ರಿಲೀಸ್ ಆದಾಗ ನಮ್ಮ ಅವನೇ ಶ್ರೀಮನ್ನಾರಾಯಣ ಸಚಿನ್ ಅವರು, ನಂದು ಆರ್ಯನ ಡೈರೆಕ್ಟ್ರ್ ಅವರು ಇದ್ದಾರಲ್ಲ, ನಮ್ಮ ಅಣ್ಣನ ಕ್ಲಾಸ್ಮೇಟು, ತುಮಕೂರಲ್ಲಿ ಆರ್ಯನ್ ಹೈಸ್ಕೂಲಲ್ಲಿ ನಾವೆಲ್ಲ ಜೊತೆಗೆ ಓದಿದ್ದು, ನಾನು ಮತ್ತು ಸಚಿನ್ ಅವರು, ನಮ್ಮ ಅಣ್ಣ ಎಲ್ಲ. ಹಂಗಾಗಿ ಅವ್ರು ಉಳಿದವರು ಕಂಡಂತೆಗೆ ಕರೆದಿದ್ರು. ನಾನು ಪ್ರೀಮಿಯರ್ ಶೋ ಹೋಗಿದ್ದೆ, ಅಲ್ಲಿಂದ ರಕ್ಷಿತ್ ಸರ್ನ ನೋಡಿಕೊಂಡು ಅವ್ರನ್ನೆಲ್ಲ ಇನ್ಸ್ಪೈರ್, ತುಂಬ ಇನ್ಸ್ಪೈರ್ ಆಗಿದ್ದೀನಿ ಪ್ರತಿಯೊಂದು ವಿಷಯದಲ್ಲೂ ರಕ್ಷಿತ್ ಸರ್ಗೆ ನೋಡಿಕೊಂಡು. ಅವ್ರದ್ದು ಏನೇ ಇರ್ಬೋದು, ಒಂದು ಪ್ರಮೋಷನ್ಸ್ ಇರ್ಬೋದು, ಅವ್ರ ರೈಟಿಂಗ್ ಇರ್ಬೋದು, ಉಳಿದವರು ಕಂಡಂತೆ. ಸೊ ಹಂಗಾಗಿ ಅಂದರೆ ನಾವು ಹುಡುಕ್ತಿದ್ವಿ ಈಗ ಒಂದು ವೀರಗಾಸೆ ಅಂದರೆ ವೀರಭದ್ರಂದು
ಹುಡುಕ್ತಾ ಹೋದಾಗ ಅಂದರೆ ವೀರಭದ್ರ, ರುದ್ರ, ವೀರ್ಗಾಸೆ ಈ ಥರ ಎಲ್ಲ ಚೇಂಬರ್ಗೆ ಹೋಗಿ ಕೇಳಿದ್ವಿ ಎಲ್ಲ, ಅಂದರೆ ಎಲ್ಲ ರಿಜಿಸ್ಟರ್ ಆಗ್ಬಿಟ್ಟಿದ್ವಿ, ಯಾವ ಇರಲಿಲ್ಲ. ನಮ್ಮ ಹುಡುಗ ಕಾರ್ತಿಕ್ ಅಂತ, ನಮ್ಮ ಅಸ್ಟೆಂಡ್ ಡೈರೆಕ್ಟ್ರು, ಒಬ್ಬ ಅಣ್ಣ ಪರಮ್ವಹ ಅಂತ ಯಾಕೆ ಇಡಬಾರ್ದಣ್ಣ ಅಂದ. ಓ, ನಾವು ಒಂದು ಕ್ಷಣ ಯೋಚನೆ ಮಾಡಿ ಎಲ್ಲ ಡಿಸ್ಕಸ್ ಮಾಡಿ, ನಾನು ಪ್ರೇಮ್ ಪರಮ್ವ ಅಂದರೆ ರಕ್ಷಿತ್ ಸರ್ದು, ರಕ್ಷಿತ್ ಸರ್ ಇಟ್ಕೊಂಡ್ರೆ ಏನಾದರೂ ಅನ್ಕೊಂತಾರೆ, ಬೇಜಾರು ಮಾಡ್ಕೊತಾರೇನೋ ಅಂದ್ಕೊಂಡು ಅಂತ ಅಂದ್ಕೊಂಡ್ವಿ. ಇಲ್ಲ ನಮ್ಗೆ ಆಮೇಲೆ ಅಂದರೆ ನಮ್ಮ ಕತೆ ಚೆನ್ನಾಗಿದೆ, ನಮ್ಮ ಸ್ಕ್ರಿಪ್ಟ್ ಅದು ಕೇಳ್ತಿದೆ, ಆವಾಗ ನಾವು ಹುಡುಕೊಂಡು ಹೋಗಿದ್ದಲ್ಲ, ಸ್ಕ್ರಿಪ್ಟೇ ಅದನ್ನು ಕೇಳ್ತು. ಸೊ ಹಂಗಾಗಿ ನಾವು ಅಂದರೆ ಅದಕ್ಕೇನು ಒಂದು ನೀಟಾಗೆ, ಸೊ ಹಂಗಾಗಿ ವೀರ್ಗಾಸೆ ವೀರಭದ್ರ ಇರೋದರಿಂದ ಪರಮ್ವಾಹ ಅಂದರೆ ಅಂದರೆ ಶಿವನ್ ಡಮರುಗದಿಂದ ಹೊರಹೊಮ್ಮೋ ಆ ಶಬ್ದಕ್ಕೆ ಪರಮ್ವಾಹ ಅಂತಾರೆ ಸಾನ್ಸ್ಕ್ರಿಟಲ್ಲಿ. ಸೊ ನಮ್ಮ ಸಿನಿಮಾಗೆ ಅದು ಆಪ್ಟ್ ಅನ್ನಿಸ್ತು, ಅದಕ್ಕೋಸ್ಕರ ನಾವು ಪರಮ್ವಾಹ ಅಂತ ಟೈಟ್ಲ್ ಇಟ್ಕೊಂಡು. ಒಂದು ಪ್ರೇಮು ಆ್ಯಕ್ಚುಲಿ ನಾನು ನೋಡಿದಂಗೆ ಅಂದರೆ ತುಂಬ ಪ್ರೊಡಕ್ಷನ್ ಹೌಸ್ಗಳು, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಪ್ರತಿ ಸಿನಿಮಾದಲ್ಲೂ ಏನೋ ಒಂದು ಕನಸು ಒಂದಿದು ಪ್ರೇಮ್. ಆ್ಯಕ್ಚುಲಿ ಅಂದರೆ ಈ ಒಂದು ಜರ್ನಿ 8 ವರ್ಷದ ಒಂದು ತಪಸ್ಸು, ಇವತ್ತು ಸಿನಿಮಾ ಮಾಡಿದ್ದೀರಿ, ಹೀರೋ ಆಗಿದ್ದೀರಿ. ಒಂದ್ಸಲ ನಾನೇ ನೋಡೋ ಹಾಗೇ ತುಂಬ ಕನಸಿರುವಂಥ ಹುಡುಗ, ಆವಾಗಲೇ ಇವ್ರು ಹೇಳ್ದಂಗೆ ಈ ಮುಖಕ್ಕೆ ಹೀರೋನಾ, ಹೀರೋಯಿಸಮ್ ಅಂದರೆ ಸಿ ಕಲಾವಿದನಿಗೆ ಅಥವಾ ಪ್ರತಿಭೆಗೆ ಮುಖಚಹರ್ರಿ ಅನ್ನೋದಕ್ಕಿಂತ ಆತನ ಪ್ರತಿಭೆ ಸ್ಕಿಲ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬ ದೊಡ್ಡ ದೊಡ್ಡ ಕಲಾವಿದರು ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದಾರೆ, ಬೆಳೆದಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಬರೋದಾದರೆ ನಿಮಗೆ ಇಂಡಸ್ಟ್ರಿಯಲ್ಲಿ ನಾನು ಇಂಡಸ್ಟ್ರಿಗೆ ಹೋಗಬೇಕು ಅಥವಾ ಸಿನಿಮಾ ಮಾಡಬೇಕು ಈ ಥರದ್ದೊಂದು ಫೇಸ್ ವ್ಯಾಲ್ಯೂ ಇದೆ ನನಗೆ, ಅಂದರೆ ನಾನು ಈ ಥರದ್ದೊಂದು ಫೇಸ್ ಇಟ್ಕೊಂಡಿದ್ದೀನಿ ನಾನು ಒಂದು ವ್ಯಾಲ್ಯೂ ಅದನ್ನು ಗಳಿಸ್ಕೊಬೇಕು ಅನ್ನೋದು ಎಷ್ಟು ಮುಖ್ಯ ಆಗಿತ್ತು ಮತ್ತು ಹೇಗೆ ಬಂದ್ರಿ ಪ್ರೇಮ್? ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ. ನಮ್ಮನ್ನು ಇಲ್ಲಿ ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಅದಕ್ಕೆ ಫಸ್ಟ್ ನಾನು ಕೃತಜ್ಞನಾಗಿದ್ದೀನಿ ಸರ್. ನಂದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಸಿಡೇಗಲ್ ಗ್ರಾಮ ಅಂತ ಒಂದು ಚಿಕ್ಕ ಒಂದು ಗ್ರಾಮದಿಂದ ಬಂದಿದ್ದೀನಿ ಸರ್ ನಾನಿವತ್ತು. ಅಂದರೆ ನಮ್ಮೂರಲ್ಲಿ ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ನಾರಾಯಣಗೌಡು ಮತ್ತು ತಾಯಿ ಈಶ್ವರಮ್ಮ, ನಾನು ಒಬ್ಬನೇ ಮಗ, ನಮ್ಮ ಅಕ್ಕ ಇದ್ದಾರೆ ಸರ್. ನಮ್ಮೂರಲ್ಲಿ ಬಯಲಾಟಗಳು ಸಂಘ ಬಾಳ್ಯ ಅಂದರೆ ಈಗ ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಯಕ್ಷಗಾನ ಹೆಂಗೆ ಹಂಗೆ ನಮ್ಮ ಕಡೆ ಈ ಬಯಲಾಟಕ ಫೇಮಸ್ ಸರ್. ಅಂದರೆ ಇಷ್ಟುದ್ದ ರೆಕ್ಕೆಗಳನ್ನ ಕಟ್ಕೊಂಡು ಮಣಿಯಲ್ಲಿ ಯಾರು ಎಷ್ಟು ಮಣಿನ ಹೊಡಿತಾರೆ ಅವರು ಆ ಪೌರುಷ ತೋರಿಸ್ತಾ ಇದ್ರು. ನನಗೆ ಆವಾಗಲೇ ಸ್ಟೇಜು ಆ ಥರದ್ದೆಲ್ಲ ಚಿಕ್ಕ ಹುಡುಗಲಿದ್ದಾನು ಮಾಡಿದ್ದೀನಿ ಸರ್. ನಾನು ಇವತ್ತೇನು ಬಂದಿಲ್ಲ ಸರ್, ಚಿಕ್ಕ ಹುಡುಗಿದ್ದಾಗಲಿದ್ದನು ನಾನು ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು, ಸ್ಟೇಜ್ ಹತ್ತಬೇಕು ಅಂತ ಇತ್ತು ನನಗೆ. ಅದಾದಮೇಲೆ ನನ್ನ ಜರ್ನಿ ಬೇರೆ ಕಡೆ ಅಂದರೆ ಮನೆಯಲ್ಲಿ ಓದು ಓದು ಅಂತಂದು ಹೇಳ್ತಾರೆ ಸರ್. ಇರೋ ಮಗ ಇದ್ದೀನಿ, ಅವ್ನು ಓದಲಿ, ಚೆನ್ನಾಗಿ ಓದಲಿ, ನಮ್ಮದು ರೈತಾಪಿ ಕುಟುಂಬ ನಮ್ಮದು, ಹಂಗಾಗಿ ನಾವೆಲ್ಲ ಕಷ್ಟಪಟ್ಟಿದ್ದೀವಪ್ಪ, ನೀನು ಎಜುಕೇಷನ್ ಮಾಡಿದರೆ ಒಂದು ಚೆನ್ನಾಗಿರ್ತೀಯ ಅಂತಂದು ಹೇಳಿ ನನ್ನ ಎಜುಕೇಷನ್ ಮಾಡಿಸಿದ್ರು ಸರ್. ನಂದು ಬಿ ಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ನಂದು. 2006 ಒಂದು ಸರಿ ನಾನು ಬಿಟ್ಟು ಬಂದುಬಿಟ್ಟಿದ್ದೆ ಸರ್. ಇಲ್ಲಿ ಬಿ ಟೆಕ್ ಸೆಕೆಂಡ್ ಇಯರ್ ಓದ್ತಾ ಇರಬೇಕಾದ್ರೆ ಬಿಟ್ಟು ಬಂದುಬಿಟ್ಟಿದ್ದೆ ನಾನು. ಒಂದು ಯಾವುದು ಜೀ ಕನ್ನಡದಲ್ಲಿ ಕಾಮಿಡಿ ಕಲೆಗಳು ಪ್ರೋಗ್ರಾಮ್ ನಡೀತಿತ್ತು, ಬಂದುಬಿಟ್ಟಿದ್ದೆ ನಾನು. ಅವಾಗೊಬ್ರು ನಿಮ್ಮಂಥವ್ರು ಯಾರು ಬಸವರಾಜ್ ಸರ್ ಅಂತ ಏನಿದ್ರು ಅವ್ರ ಹೆಸರು, ಅವರು ಏನು ಮಾಡ್ತಿದ್ಯಾ ನೀನು ಅಂದರು. ಸರ್ ಹಿಂಗೆ ಬಿ ಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ಸರ್ ಅಂತ. ಅಲ್ಲಪ್ಪ ಅಂತ ಗ್ರ್ಯಾಜುಯೇಷನ್ ಇಟ್ಕೊಂಡು ನೀನು ಇಲ್ಲೇ ಬೆಂಗಳೂರಿಗೆ ಬಂದು ಏನು ಮಾಡ್ಬೇಕು ಅಂದ್ಕೊಂಡೆ, ಫಸ್ಟ್ ಒಂದು ಡಿಗ್ರಿ ಸಂಪಾದನೆ ಮಾಡು, ಆಮೇಲೆ ನೀನು ಇಂಡಸ್ಟ್ರಿಗೆ ಇರುತ್ತೆ ಪ್ರೋಸೆಸ್, ಲೈಫ್ ಲಾಂಗ್ ಪ್ರೋಸೆಸ್ಸು, ಯಾವಾಗೋ ಒಂದು ಗುರ್ತಿಸ್ಕೋತೀಯ ನೀನು, ಹೋಗು ಡಿಗ್ರಿ ಮುಗಿಸು ಅಂತ ಹೇಳಿದ್ರು ಸರ್. ನನಗೆ ಬಸವರಾಜ್ ಸರ್ ಈಗಲೂ ನನಗೆ ನೆನಪಿದ್ದಾರೆ, ನಾನು ಅವ್ರು ಹೇಳಿದ್ದು ಒಂದೇ ಮಾತು ಚಾಚು ತಪ್ಪದೆ ಓದೆ ಸರ್. ಹೋಗಿ 73.5 ಅಂತ ಸಿ ಜಿ ಪಿ ಮಾಡಿಕೊಂಡು ಒಂದು ಫಸ್ಟ್ ಗ್ರೇಡಲ್ಲಿ ತಗೊಂಡು ಅದಾದಮೇಲೆ ಇಂಡಸ್ಟ್ರಿಗೆ ಬಂದೆ ಸರ್. ನಾನು ಹಿಂಗೆ ನನ್ನ ಜರ್ನಿ ಇಂಡಸ್ಟ್ರಿಗೆ ಬಂದು ಅದೇ ಫಸ್ಟು ಅಸ್ಟೆಂಟ್ ಡೈರೆಕ್ಟರಾಗಿ ಜಾಯ್ನ್ ಆದೆ. ಅದೇ ರುದ್ರ ತಾಂಡವದಲ್ಲಿ ನಾನು ಸಂತೋಷ್ ಜೊತೆಗೆ ಇದ್ವಿ. ಅಲ್ಲಿಂದ ನಿಮ್ಮನ್ನು ರುದ್ರ ತಾಂಡವದಲ್ಲೇ ಪ್ರವೀಣ್ ಸರ್ ಪರಿಚಯ ಆಗಿದ್ದು ನನಗೆ. ಆವಾಗ ನಾನು ಯಾವುದೋ ಒಂದು ಟೀ ತಗೊಂಡ್ಬಂದು ಕೊಟ್ಟಿದ್ದೆ ಸರ್, ನನಗೆ ಅದು ಇನ್ನೂ ನೆನಪೈತೆ. ನೀವೇನೋ ಸ್ಕ್ರಿಪ್ಟೇನೆ ಕೇಳ್ತಾ ಇದ್ರಿ, ನಾನು ಟೀ ತಗೊಂಡ್ಬಂದು ಕೊಟ್ಟು ಇನ್ನೊಂದು ಏನು ಹೇಳ್ಬೇಕು ಅಂದರೆ ಸರ್, ಈಗ ಯಾರೋ ಹೊಸಬ್ರು ಬಂದು ಏನೋ ಮಾಡ್ತಾರೆ, ನಾನು ಏನೋ ಟೀ ಕೊಟ್ಬಿಟ್ರೆ ತಪ್ಪಾಗುತ್ತೆ, ನನಗೇನು ಕಾಫಿ ತೊಗೊಂಬಂದು ಕೊಟ್ಬಿಟ್ರೆ ತಪ್ಪಾಗುತ್ತೆ, ಊಟ ತೊಗೊಂಬಂದು ಕೊಟ್ಟರೆ ತಪ್ಪಾಗುತ್ತೆ ಅಂತ ಅನ್ಕೋಬಾರ್ದು ಸರ್. ಈಗ ನಾನು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆದವನು, ನಾನೇ ಕೊಟ್ಟಿದ್ದೀನಿ, ನಾನು ಓದಿದ್ದೀನಿ, ಆದ್ರೂ ನನ್ನ ಕೆಲಸ ಅಂತ ಬಂದಾಗ ನಾನು ಅದನ್ನ ಕೆಲಸದಲ್ಲಿ ದೇವ್ರು ಕಾಣಬೇಕು. ನನಗೆ ಅವ್ರು ಕೊಟ್ಟಿದ್ರು ಆ ಕೆಲಸನ ನಾನು ನೀಟಾಗೆ ಮಾಡ್ತಿದ್ದೆ. ನಿಮಗೂ ಟೀ ತಗೊಂಡ್ಬಂದು ಕೊಟ್ಟಿದ್ದೀನಿ, ಇವತ್ತು ನನಗೆ ಟೀ ಕುಡಿಸಿದ್ರಿ, ಥ್ಯಾಂಕ್ ಯು ಸರ್. ಅದು ಖುಷಿಯಾಗುತ್ತೆ ಸರ್ ನನಗೆ, ಇವತ್ತು ನಿಮ್ಮನ್ನು ನೋಡಿ ಖುಷಿ ಆಯ್ತು. ಆ್ಯಕ್ಚುಲಿ ಸಿನಿಮಾ ಮಾಡೋದಾಗಲಿ ಅಥವಾ ಇಲ್ಲಿ ಸಸ್ಟೈನ್ ಆಗೋದಾಗಲಿ ಇವತ್ತಿನ ಮಟ್ಟಿಗೆ ತುಂಬ ಕಷ್ಟ ಇದೆ. ಅಂದರೆ ಯಾರೇ ಹೊಸಬರಾಗಲಿ ಬಂದ್ಬಿಟ್ಟು ನಾವು ಸಿನಿಮಾ ಮಾಡಬೇಕು ಅಂತಂದರೆ, ಅಂದರೆ ಸ್ಟಾರ್ಗಳು ಸಿನಿಮಾ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ಒಂದು ಎಸ್ಟಾಬ್ಲಿಷ್ ಆದಮೇಲೆ, ಒಂದು ಹೆಸರು ಗಳಿಸಿದ್ಮೇಲೆ, ಒಂದು ಪ್ರೂವ್ ಮಾಡಿದ್ಮೇಲೆ ಎಲ್ಲ ಬರೋವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮಿಬ್ಬರುಗಳನ್ನೂ ನಾನು ಆ ಜರ್ನಿ ನನಗೆ ನೋಡಿದ್ದೀನಲ್ವ, ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಸಿನಿಮಾ ಒಂದು ಮಾಡಬೇಕು ಅಂತಂದರೆ, ಈಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳೋಕ್ಕೆ ಬಯಸೋದು ಡೇರ್ ಡೆವಿಲ್ ಮುಸ್ತಫ. ಪ್ರೂವ್ ಆಯಿತು ಅಷ್ಟು ಜನ ನಿರ್ಮಾಪಕರು ಬಂದು ಸಿನಿಮಾನ ಗೆಲ್ಸ ಅಂದರೆ ಆಡಿಯನ್ಸೇ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅದು ಸೆಟ್ ಮಾಡಿದೆ ಇವತ್ತು. ಸೊ ಅದೇ ಥರ ನಿಮ್ಮ ಸಿನಿಮಾಗೆ ಅಂದರೆ ಇದು ನೀವು ಒಂದು ಟೈಟ್ಲ್ ಹಾಕಿರಲ್ಲ
ವರ್ಲ್ಡ್ ಪೀಪಲ್ ಪೀಪಲ್ ವರ್ಲ್ಡ್ ಫಿಲ್ಮ್ಸ್ ಪೀಪಲ್ ವರ್ಲ್ಡ್ ಫಿಲ್ಮ್ಸ್ ಅಂತ ಅಂದರೆ ಪೀಪಲ್ ವರ್ಲ್ಡ್ ಫಿಲ್ಮ್ ಅಂತ ಆದರೆ ಅಷ್ಟು ಜನ ನಿರ್ಮಾಪಕರು ಬಂದು ಒಂದು ಸಿನಿಮಾ ಮಾಡ್ತಾರೆ ಈ ಥರದ್ದೊಂದು ಕತೆಗೆ ಅಥವಾ ಈ ಥರದ್ದೊಂದು ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂದರೆ ತುಂಬ ದೊಡ್ಡ ವಿಷಯ. ಸೊ ಅಲ್ಲೇ ಆಲ್ಮೋಸ್ಟ್ ನೀವು ಗೆದ್ರಿ ಅನ್ನೋ ಒಂದು ನಿಮ್ಮ ಅಟೆಂಪ್ಟ್ ಗೆಲ್ತು ಅನ್ನೋ ಒಂದು ಭಾವ. ಸೊ ಆ ಒಂದು ವಿಚಾರಕ್ಕೆ ಬಂದರೆ ಪರಮವ ಸಿನಿಮಾ ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಹೇಗಾಯ್ತು? ನಾವಿಬ್ಬರು ಡಿಸೈಡ್ ಮಾಡ್ಕೊಂಡ್ವಿ ಕತೆ ಮಾಡೋಣ ಅಂತ ಎಲ್ಲ ಬರ್ಕೊತಿದ್ವಿ. ಬಟ್ ಅದ್ರ ಜೊತೆ ಪ್ರೊಡಕ್ಷನ್ ಹೌಸ್ ಬೇಕು, ನಾವಿಬ್ಬರು ಹೋಗಿ ಕೇಳಿದ್ರೆ ಯಾರು ಇಲ್ಲಿಂದ ದುಡ್ಡು ಹಾಕ್ತಾರೆ, ಯಾರು ನಂಬ್ತಾರೆ ನಮ್ಮನ್ನು ಅಂದ್ಕೊಂಡು ಬೇಡ ನಾವೇ ಇಲ್ಲಿ ಅಂದರೆ ನಾವೇ ಸೇರಿಕೊಂಡು ನಾವು ನನ್ನ ಫ್ರೆಂಡ್ಸ್ನ ನಾನು ಕೇಳ್ತೀನಿ ನಿನ್ನ ಫ್ರೆಂಡ್ಸ್ನ ನೀನು ಕೇಳು ಅಂತ ಅಪ್ರೋಚ್ ಆಗಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯವ್ರನ್ನೆಲ್ಲ ಅಪ್ರೋಚ್ ಆದ್ವಿ. ಸರ್ ಎಲ್ಲರೂ ನೀವು ಮಾಡಿ ನಾವು ಇರ್ತೀವಿ ನಿಮ್ಮ ಹಿಂದೆ ಅಂದರು. ಅಂದರೆ ಎಲ್ಲರೂ ಒಂದು 200 ಪೀಪಲ್ಸು ಕ್ರೌಡ್ ಫಂಡೆಡಲ್ಲಿ ಒಂದು 500 ರೂಪಾಯಿ 1,000 ರೂಪಾಯಿ 10,000 ಒಂದು 100,000 ಕೊಟ್ಟಿದ್ದಾರೆ ಸರ್. ಒಂದು 200 ಜನ ಕೊಟ್ಟಿದ್ದಾರೆ. ಇವತ್ತಿಗೂ ಆ್ಯಡ್ ಅಪ್ಸ್ ಆಗ್ತಿದೆ ಅಂದರೆ ನಿಂತಿಲ್ಲ, 200 ಜನಕ್ಕೆ ನಿಂತಿಲ್ಲ, ಇವತ್ತು ಅದಕ್ಕೆ ಆ್ಯಡ್ ಆಗ್ತಿದ್ದಾರೆ, ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಅವರೆಲ್ಲರೂ ಇದರಿಂದ ನಾವು ಇಲ್ಲಿ ಬಂದು ಪೀಪಲ್ ವರ್ಲ್ಡ್ ಫಿಲಮ್ಸ್ ಅಂತ ಏನಕ್ಕೆ ಇಟ್ವಿ ಅಂದರೆ ನೀವು ಹೇಳಿದ್ದಕ್ಕೆ ಖುಷಿ ಆಯಿತು. ಆ ಪೀಪಲ್ ವರ್ಲ್ಡ್ ಅಂದರೆ ಎಲ್ಲರೂ ಇವತ್ತು ನಮ್ಮಣ್ಣನ ಫ್ರೆಂಡ್ಸ್ ಎಲ್ಲ ನಮ್ಮಣ್ಣ ಫಿಲಿಪೈನ್ಸಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂದರೆ ಅವ್ನ ಕೊಲೀಗ್ಸ್ ಎಲ್ಲ ದುಡ್ಡು ಹಾಕಿದ್ದಾರೆ ಸರ್, ಅವರೂ ಎಲ್ಲ ಒಂದು 5,000 10,000 ಇನ್ವೆಸ್ಟ್ ಮಾಡಿದ್ದಾರೆ. ಅವರೆಲ್ಲ ಹೊರಗಡೆ ಕಂಟ್ರಿಲೆಲ್ಲ ಇದ್ದಾರೆ, ಇವನ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇಲ್ಲಿ ನಮ್ಮ ಸ್ಟೇಟಲ್ಲಿ. ಅಂದರೆ ಇಡೀ ಅಂದರೆ ಎಲ್ಲ ಅಂದರೆ ಒಂದು ಭೂಮಿನ ಒಂದು ಪ್ರಕೃತಿನೇ ನಮಗೆ ಸಪೋರ್ಟ್ ಮಾಡಿಬಿಟ್ಟಿದೆ ಸರ್ ನಮ್ಮ ಫ್ರೆಂಡ್ಸ್ ಇದರಲ್ಲಿ, ಅಂದರೆ ಎಲ್ಲ ಕಡೆಯಿಂದ ಮಾಡಿದ್ರಲ್ಲ. ಸೊ ಅದಕ್ಕೆ ಪೀಪಲ್ ವರ್ಲ್ಡ್ ಫಿಲಮ್ಸ್ ಅಂತ ಬ್ಯಾನರ್ ಇಟ್ವಿ ಸರ್ ಅದಕ್ಕೆ. ಯಾಕೆಂದರೆ ನಾನು ಯಾಕೆ ಈ ವಿಷಯ ಕೇಳಿದೆ ಅಂದರೆ ಇವತ್ತು ಸಿನಿಮಾ ಮಾಡುವಂಥ ಮನಸ್ಸುಗಳು ಅಥವಾ ಸಿನಿಮಾದಲ್ಲಿ ಏನೋ ಮಾಡಬೇಕು ಅಂತ ಕನಸು ಕಟ್ಕೊಂಡಿರುವಂಥ ಹುಡುಗರು ಸಾಕಷ್ಟು ಜನ ಇದ್ದಾರೆ. ಅಂದರೆ ಒಂದೊಳ್ಳೆ ಕತೆ ಇದೆ, ನಿರ್ಮಾಪಕರು ಸಿಗ್ತಾ ಇಲ್ಲ, ನಿರ್ಮಾಪಕರು ಸಿಕ್ಕಿದ್ರು ಅರ್ಧಂಬರ್ಧ ಆಗ್ತಾ ಇದೆ, ರಿಲೀಸ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಆ ಹತಾಶಾ ಭಾವದಲ್ಲಿರುವಂಥ ಸಾಕಷ್ಟು ಜನ ನಾನು ನೋಡಿದ್ದೀನಿ ಅಂದರೆ ಇತ್ತೀಚೆಗೆ ಎಸ್ಪೆಷಲಿ. ಸೊ ನನಗೇನು ಖುಷಿ ಆಯಿತು ಅಂದರೆ ಪ್ರೇಮ್ ನನಗೆ ಫೋನ್ ಮಾಡಿ ಆಲ್ಮೋಸ್ಟ್ 3 ವರ್ಷ ಆಯಿತು ನಾನು ಮಾತಾಡಿ, ಅಂದರೆ ಈ ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸರ್, ಈ ಥರ ಸಿನಿಮಾ ಮಾಡ್ತಾಯಿದ್ದೀವಿ ಅಂತ. ಏಯ್ ಖುಷಿ ರೀ, ಮಾಡಿ, ಬೇಗ ಮಾಡಿ ಅಂತ. ಅಂದರೆ ಅದನ್ನು ದಾಟಿ ಬರೋದು, ರಿಲೀಸ್ ಮಾಡುವಂಥದ್ದು ಇದೆಯಲ್ಲ, ಆ ಪ್ರೋಸೆಸ್ಸು ಅಷ್ಟು ಈಸಿ ಅಲ್ಲ ಇವತ್ತಿನ ಮಟ್ಟಿಗೆ. ಅಂದರೆ ಅಷ್ಟು ಕಷ್ಟ ಇದೆ ಇಂಡಸ್ಟ್ರಿ. ಬಟ್ ಇದರ ಈ ಎಲ್ಲ ಹೋರಾಟದ ನಡುವೆ ಇಷ್ಟು ಅಚ್ಚುಕಟ್ಟಾಗಿ ಒಂದು ಕ್ರಾಫ್ಟ್ನ ಕಟ್ಟಿ ಅದನ್ನು ಅಷ್ಟು ಮೆಚೋರ್ಡಾಗಿ ಸಿನಿಮಾ ಮಾಡಿ ಪ್ರೆಸೆಂಟ್ ಮಾಡುವಂಥದ್ದು ಇದೆಯಲ್ಲ, ಅದು ತುಂಬ ದೊಡ್ಡ ಸಾಹಸ. ಈ ಸಾಹಸ ಹೇಗಾಯಿತು ಅಂತ ನನಗೆ ಅದೇ ಫಸ್ಟು ಪರಮವಾ ಶುರುವಾದಾಗ ಅಂದರೆ ನನ್ನ ಫ್ರೆಂಡ್ ಸರ್ ರಾಘವೇಂದ್ರ ಚೌಹಾಣ್ ಅಂತ, ಅವನು 25,000 ಫಸ್ಟ್ ಟೋಕನ್ ಅಮೌಂಟ್ ಕೊಟ್ಟ ಸರ್. ನಾನು ಹೀರೋ ಆಗ್ತೀನಿ ಅಂತ ಫಸ್ಟ್ ನಾನು ಹೀರೋ ಆಗ್ತೀನಿ ಅಂದರೆ 25,000 ಬಂದಿತ್ತು. ನಾನು ಹೋಗಿ ಹೇಳಿದೆ ಮಗ ಹಿಂಗೊಂದು ಈ ಟೋಕನ್ ಅಮೌಂಟ್ ಬಂತು 25,000 ರೂಪಾಯಿ ಫಿಲಮ್ ಮಾಡು ಅಂದರೆ ಹೋಗಲ್ಲಿ ಅಂತ ಬೈದಿದ್ದು ಸರ್ ಇವನು. ಅಂದರೆ ಒಂದು ಡೇ ಒಂದು ಒಂದು ಒಂದೊಂದು ರೂಪಾಯಿಯಿಂದನೇ ಅಲ್ವಾ ಸರ್, ಒಂದು ಸ್ಟಾರ್ಟ್ ಆಗೋ 0 ಒಂದು ರೂಪಾಯಿಂದ ಶುರು ಆಗೋದಲ್ಲ. 25,000 ನನ್ನ ಫ್ರೆಂಡ್ ಕೊಟ್ಟಿದ್ದ, ಅಲ್ಲಿಂದ ಶುರು ಆಯಿತು. ಸರ್ ನೀವು ಬಿಲೀವ್ ಮಾಡ್ತಿರಲಿಲ್ಲ, ನಾನು 5,000 ರೂಪಾಯಿದಾಗೆ ಒಂದು 500 ಕಿಲೋಮೀಟ್ರ್ ಹೋಗಿದ್ದೀನಿ ಸರ್. ನಾನು ಟ್ರೈನ್ ಹತ್ಕೊಂಡು ಹಂಗೆ ಹೋಗಿ ಇಸ್ಕೊಂಡು ಬಂದಿದ್ದೀನಿ ಸರ್. ಏನೋ ಇಮಿಡಿಯೇಟ್ಲಿ ಈಸಿಯಾಗಿ ಏನೂ ಆಗಿಲ್ಲ. ಆಮೇಲೆ ಇಲ್ಲೆಲ್ಲ ಕೊಟ್ಟಿರೋರು ಶ್ರಮದ ದುಡ್ಡಿದೆ ಸರ್, ಯಾರೋ ಒಂದು 10,000 ರೂಪಾಯಿ ಕೊಡ್ತಾರೆ ಸ್ಯಾಲ್ರಿ ಇದೆ ಅಂದರೆ ಅವ್ರು ನನ್ನ ಕೈಲಿ 1,000 ಆಗುತ್ತೆ ಅಂತ ಅಂಥವ್ರು ಕೊಟ್ಟಿದ್ದಾರೆ. ಈಗ ನಮ್ಮ ಪ್ರೊಫೆಸರ್ ಎಲ್ಲ 1,00,000 ಆ ಥರ ಕೊಡ್ತೀನಿ ಅಂತಂದ್ರೆ 1,00,000 ಕೊಡಬೇಡಿ ಸರ್, ಒಂದು 10,000 ರೂಪಾಯಿ ಸೇರಿ 10 ಜನ ಕೊಡಿ. ನೀವು 10 ಜನ ಸಿನಿಮಾ ನೋಡ್ತಿರಲ್ವಾ, ನಿಮ್ಮ ಫ್ಯಾಮಿಲಿ ನೋಡ್ತಿರಲ್ವಾ, ಅಂದರೆ ಕೊನೆಗೆ ಏನು ಸರ್ ಅಂದರೆ ಸಿನಿಮಾನೇ ನೋಡಿಸ್ಬೇಕು ಅಂತ ನಮ್ಮದು ಧ್ಯೇಯ ಸರ್. ಆ್ಯಕ್ಚುಲಿ ದುಡ್ಡು ಇಸ್ಕೊಂಡು ಬಿಡೋದಲ್ಲ, ಅದು ಹಂಗೆ ಆಯ್ತು ಸರ್. ಅದು ಆ್ಯಕ್ಚುಲಿ ಇಷ್ಟು ಸಿನಿಮಾಗಳು ಇಷ್ಟು ಜನ ಇದ್ದಾರೆ, ಇಷ್ಟು ಬರ್ತಾರೆ ನಮಗೆ, ಇಡೀ ಊರು ಜನ ಇವತ್ತು ನನಗೆ ಅದು ಕಟೌಟ್ ಹಾಕಿದ್ದಾರೆ ಸರ್. ಇಲ್ಲಿ ನಿಮಗೆ ತೋರಿಸ್ತೀನಿ ಸರ್ ಇದನ್ನು. ಅಂದರೆ ಅವರು ಏನು ಗಣಪತಿ ಚಂದ ಎತ್ತಾರಲ್ಲ ಸರ್, ಆ ಥರ ಚಂದ ಎತ್ಬಿಟ್ಟು ನಮ್ಮ ಇದರಲ್ಲಿ ಎಲ್ಲ ಕಟೌಟು ಈ ಥರದ್ದೆಲ್ಲ ಹಾಕಿದ್ದಾರೆ ಸರ್.